ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಫೇಕ್ ನಡೀತಿದೆ ನನಗೂ ಗೊತ್ತು ಶುದ್ಧ ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು ನಮ್ಮ ಆಯಿಲ್ ಜಾಸ್ತಿ ಟ್ರೆಂಡಿಂಗ್ ಮೇಲೆ ಇದೆ ನಮಗೆ ಒಳ್ಳೆ ರಿಸಲ್ಟ್ ಬೇರೆ ಅವರು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಬಿಟ್ಟಿ ನಮಗೆ ದೋಷಿ ಮಾಡೋದು ತಪ್ಪು ಮೇಡಂ ಒಂದು ಒಳ್ಳೆದಿದೆ ಅಂತ ಹೇಳಿದ್ರೆ ಕೆಟ್ಟದು ಇದೆ ಇರುತ್ತೆ ಮೇಡಂ ರಿಸಲ್ಟ್ ನೀವು 10 ದಿನಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ರಾ ಸಿಗುತ್ತೆ ಮೇಡಂ ಯಾಕಂದ್ರೆ ಗಿಡಮೂಲಿಕೆ ಎಣ್ಣೆ ಇದು ಕೆಮಿಕಲ್ ಎಣ್ಣೆ ಅಲ್ಲ ಒರಿಜಿನಲ್ ಎಣ್ಣೆ ಬೇಕಾ ವಿಡಿಯೋ ಕಾಲ್ ಮಾಡಿ ನೋಡಿ कन्फर्मेशन तक आवाग तर्सी अर्ध लीटर बॉटले ओरिजिनल ऑयल इतकिंता कमी सिगदिल्ला पावर डिजिटल गे स्वागत नानु साहित्य इगागले नावु ई आदिवासी हेयर ऑयल इदेल्ल ई बग्गे साकष्टु माहितियन्न नावु ईग ऑलरेडी तिळिसिकोट्टिदीवि आद्रे ई ऑयल बग्गे साकष्टु नेगेटिव कूड इदे हागे केलवोंदिष्टु मंदिगे गोंदल इरुत्ते इदन्न याव रीति यूस माडबेकु इदु यूस माडिद्रे रिसल्ट बरुत्ता बरल्वा इदु ओळ्ळे प्रॉडक्ट अथवा फेक प्रॉडक्ट साकष्टु गोंदल इदे ई निम्म एल्ला गोंदलक्के परिहार कोडोदक्के इवत्तु नम्म जोते इद्दारे हक्की पिक्की जनांगदवरु बन्नि अन्न कार्यक्रमक्के स्वागत प्रॉडक्ट यूज ओरिजिनल प्रॉडक्ट फेक प्रॉडक्ट साकष्टु माहितिन पड़को ज्योति मोदलिगे कार्यक्रम के स्वागत नमस्कार रोशन निम्गू कार्यक्रम के आत्मीय स्वागत शकीन कार्यक्रम के निम्गू आत्मीय स्वागत ಕಾಳಸನ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಮೊದಲಿಗೆ ಏನು ಹೇಳಬೇಕು ಅಂತಕೊಂತೀನಿ ಅಂತಂದ್ರೆ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಯಾಕೆಂದ್ರೆ ನಾನು ಬಂದಾಗಿಂದ ನೋಡ್ತಾ ಇದ್ದೆ ನಿಮ್ಮ ಕೂದಲು ಬಹಳ ಉದ್ದ ಇದೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಆಸೆ ಇರುತ್ತೆ ನಮ್ಮ ಕೂದಲು ಕೂಡ ಸಮೃದ್ಧವಾಗಿರಬೇಕು ಚೆನ್ನಾಗಿರಬೇಕು ಅಂತ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೌದು ಮೇಡಂ ನಾವು ಯೂಸ್ ಮಾಡೋದ್ರಿಂದಾನೇ ನಮಗೆ ರಿಸಲ್ಟ್ ಸಿಕ್ಕಿದ್ರಿಂದಾನೇ ನಾವು ಮುಂದೆ ಕಸ್ಟಮರ್ ಇರೋರಿಗೆ ನಾವು ಮಾತಾಡಕ ಆಗೋದು ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಉದ್ರೋ ಕೂದಲು ಸ್ಟಾಪ್ ಆಗುತ್ತೆ ಗಟ್ಟಿ ಮಂದವಾಗಿ ಬರ್ತದೆ ಡ್ಯಾಂಡ್ರಫ್ ಹೋಗುತ್ತೆ ಕೌಲು ಒಡೆಯೋದಿಲ್ಲ ನೈಸ್ವಾಗಿ ಬರುತ್ತೆ ಉದ್ದ ಬರುತ್ತೆ ಕೂದಲು ಯಾರಾದರೂ ಯೂಸ್ ಮಾಡಬಹುದು ವಯಸ್ಸು 1 ವರ್ಷ ಮಕ್ಕಳಿಂದ ವಯಸ್ಸಾದವರು ಯೂಸ್ ಮಾಡಬಹುದು ಯಾವ ತರ ಸೈಡ್ ಎಫೆಕ್ಟ್ ಬರೋದಿಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಒಳ್ಳೆ ಕ್ವಾಲಿಟಿ ಎಣ್ಣೆ ಇದು ನೀವು ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀರಾ ಇದು ನಾವು ಹುಟ್ಟಿದಾಗ್ಲಿಂದಾನೂ ಯೂಸ್ ಮಾಡ್ತೀವಿ ಇದು ಇದೆ ಲಿಮಿಟ್ ಅಂತ ಇಲ್ವೇ ಇಲ್ಲ ನಮ್ಮದರಲ್ಲಿ ಯಾಕಂದ್ರೆ ನಾವು ತಯಾರಿಸುವ ಎಣ್ಣೆ ಇದು ನಾವು ಹುಟ್ಟಿದಾಗ್ಲಿಂದಾನೂ ಯೂಸ್ ಮಾಡ್ತಾ ಇರ್ತೀವಿ ಓಕೆ ಈಗ ನೀವು ಯೂಸ್ ಮಾಡುವಾಗ ಅಂದ್ರೆ ತಿಂಗಳಿಗೆ ಇಷ್ಟು ಇಂಚ್ ಅಂತ ಗ್ರೋ ಆಯ್ತಾ ಅಥವಾ ಯಾವ ರೀತಿ ನಿಮ್ಮ ಹೇರ್ ಗ್ರೋ ಆಗುತ್ತೆ ಹೌದು ಇದು ವಾರಕ್ಕೆ 3 ಸತಿ ಯೂಸ್ ಮಾಡೋದು ರಾತ್ರಿ ಬುಡಬುಡಕ್ಕೆ ನಿಧಾನ ಹಚ್ಚಬೇಕು ಮಸಾಜ್ ಮಾಡಬಾರದು ತಿಕ್ಕಬಾರದು ತಿಕ್ಕದ್ರಿಂದ ಮಸಾಜ್ ಮಾಡೋದ್ರಿಂದ ಕೂದಲು ಕಿತ್ತೋಗುತ್ತೆ ಮಸಾಜ್ ಮಾಡಬಾರದು ಎಣ್ಣೆನ ತಗೊಂಡು ಬುಡಬುಡಕ್ಕೆ ನಿಧಾನ ಹಚ್ಚಬೇಕು ರಾತ್ರಿ ಹಚ್ಚಿ ಬೆಳಗ್ಗೆ ವಾಶ್ ಮಾಡಿ ವಾರಕ್ಕೆ 3 ಸತಿ ಯೂಸ್ ಮಾಡಿ 6 ತಿಂಗಳು 3 ತಿಂಗಳು ಕೋರ್ಸ್ ಇರುತ್ತೆ ಒಂದು ತಿಂಗಳಲ್ಲಿ ನಿಮಗೆ ಗ್ರೋಥಿಂಗ್ ಕಾಣಿಸುತ್ತೆ ಅದಾದ ಮೇಲೇನೆ ಉದ್ದ ಬರೋದು ಗ್ರೋಥಿಂಗ್ ಇಲ್ಲ ಅಂತ ಹೇಳಿದ್ರೆ ಉದ್ರತೈತೆ ಅಂತ ಹೇಳಿದ್ರೆ ಯಾವ ತರದು ರಿಸಲ್ಟ್ ಸಿಗೋದಿಲ್ಲ 6 ತಿಂಗಳಿ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ 1 ತಿಂಗಳಲ್ಲಿ 2 3 ಇಂಚ್ 4 ಇಂಚ್ ಉದ್ದ ಆಗುತ್ತೆ ಕೂದಲು ರಾತ್ರಿ ಅಪ್ಲೈ ಮಾಡಬೇಕು ಬೆಳಗ್ಗೆ ಎದ್ದು ಯಾವ ಶ್ಯಾಂಪೂ ಇಂದ ವಾಶ್ ಮಾಡ್ತೀರಾ ಅದೇ ಶ್ಯಾಂಪೂ ಯೂಸ್ ಮಾಡಿ ಸೋಪ್ ಯೂಸ್ ಮಾಡಬಾರದು ಯಾಕಂದ್ರೆ ಸೋಪ್ ಅಲ್ಲಿ ಜಾಸ್ತಿ ಕೆಮಿಕಲ್ ಹಾಶ್ ಇರುತ್ತೆ ಅದು ಬಾಡಿಗೋಸ್ಕರ ಸೋಪ್ ಆಗದು ಶ್ಯಾಂಪೂ ಆಗದು ತಲೆಗೋಸ್ಕರ ಶ್ಯಾಂಪೂ ಯೂಸ್ ಮಾಡಬೇಕು ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಾ ಅದೇ ಕಂಟಿನ್ಯೂ ಶ್ಯಾಂಪೂ ಈ ಆಯಿಲ್ ಕಂಪ್ಲೀಟ್ ಕೋರ್ಸ್ ಆಗಾಗಂಟ ಅದೇ ಶ್ಯಾಂಪೂ ಕಂಟಿನ್ಯೂ ಯೂಸ್ ಮಾಡಬೇಕು ಬೇರೆ ಬೇರೆ ಶ್ಯಾಂಪೂ ಚೇಂಜ್ ಮಾಡ್ತಾ ಹೋಗಬೇಡದು ಓಕೆ ರೋಷನ್ ಅವರೇ ಏನಾ ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ನಾವು 100 ಬಾರಿ ಯೋಚನೆ ಮಾಡ್ತೀವಿ ಇದು ಯಾವ ರೀತಿ ನಾವು ಯೂಸ್ ಮಾಡಬೇಕು ಏನು ಎತ್ತ ಇದರಲ್ಲಿ ಏನೆಲ್ಲ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಕೆಲವೊಂದಿಷ್ಟು ಮಂದಿ ನಾವು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಇದಕ್ಕೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಯಾರಿಗೆ ಆಗಲಿ ಭಯ ಆಗುತ್ತೆ ಈಗ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಅಂದ್ರೆ ಯಾರೇ ಆದ್ರೂ ಕೂಡ ತಗೋಬೇಕಂದ್ರೆ 100 ಬಾರಿ ಯೋಚನೆ ಮಾಡ್ತಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನೆಲ್ಲ ಇದರಲ್ಲಿ ಯೂಸ್ ಮಾಡ್ತೀರಾ ಅಂತ ಓಕೆ ಮೇಡಂ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಏನಂದ್ರೆ ಈಗ ಪಾಮ್ ಆಯಿಲ್ ಎಣ್ಣೆ ಕೊಬ್ಬರಿ ಎಣ್ಣೆ ಸೇಮ್ ರೇಟ್ ಆಗುತ್ತೆ ಸೇಮ್ ರೇಟ್ ಅಂದ್ರೆ ನಮಗೆ ಉಚ್ಚರ ನಾವು ಇದರಲ್ಲಿ ಪಾಮ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಮಾಡಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬಿಟ್ಟು ಅದರಲ್ಲಿ 108 ಗಿಡಮೂಲಿಕೆ ಹಾಕಿ ನಾವು ಸ್ವಂತವಾಗಿ ತಯಾರಿಸ್ತೀವಿ ಮತ್ತೆ ನೀವು ಪಾಮ್ ಆಯಿಲ್ ಅನ್ನ ಅನ್ನದಲ್ಲೇ ಹಾಕೊಂಡು ತಿಂತೀರಾ ಹೊಟ್ಟೆಗೆ ಏನಾಗಲ್ಲ ತಲೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಾವು ಸ್ವಂತವಾಗಿ ನಿಮಗೆ ಯೂಸ್ ಮಾಡ್ಬಿಟ್ಟು ತೋರಿಸ್ತಿದೀವಿ ತೋರಿಸ್ಬಿಟ್ಟಿನೇ ನಾವು ನಿಮಗೆ ಕೊಡ್ತಿರೋದು ಫೇಕ್ ನಡೀತಿದೆ ನನಗೂ ಗೊತ್ತು ಅದಕ್ಕೆ ನೀವು ಒರಿಜಿನಾಲಿಟಿ ಚೆಕ್ ಮಾಡಕ್ಕೆ ವಿಡಿಯೋ ಕಾಲ್ ಮಾಡಿ ನೋಡಿ ಎತ್ರ ಗಿಡಮೂಲಿಕೆ ಹಾಕ್ತಾರೆ ಯಾವ ತರ ಮಾಡ್ತಾರೆ ಆವಾಗ ತಕೊಳ್ಳಿ ನಿಮಗೆ ಒರಿಜಿನಲ್ ಆಯಿಲ್ ಸಿಗುತ್ತೆ ನೀವು ಲಾಲಚಲಿ ಬಂದ್ಬಿಟ್ಟು 499 599 ಅದೆಲ್ಲ ತಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಬಿಟ್ಟು ನಿಮ್ಮ ಹೇರ್ ಡ್ಯಾಮೇಜ್ ಆದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅದು ನಿಮ್ಮ ಪ್ರಾಬ್ಲಮ್ ಸೂರ್ಯಕಾಂತಿ ಅಂತ ಹೇಳೋದು ಅದೊಂದು ಗಿಡಮೂಲಿಕೆ ಅದನ್ನ ನಾವು ಊಟ ಮಾಡ್ತೀವಿ ಅಡಿಗೆಯಲ್ಲಿ ನಾವು ಮಾಡ್ಬಿಟ್ಟು ಸಾರ್ ಮಾಡಿ ನಾವು ಅಡಿಗೆ ಮಾಡಿ ತಿಂತೀವಿ ಅದಕ್ಕೆ ಹೇಳ್ತಾರೆ ಶುದ್ಧ ಸೂರ್ಯಕಾಂತಿ ಎಣ್ಣೆಲೇ ಅಡಿಗೆ ಮಾಡ್ತೀವಿ ಅಂತ ಆದ್ರೆ ನಾವು ಎಣ್ಣೆ ಹಚ್ಚೋದ್ರಿಂದ ಏನು ಪ್ರಾಬ್ಲಮ್ ಇದೆ ಹೌದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮಕ್ಕಳಿಗೂ ಯೂಸ್ ಮಾಡಬಹುದು ಎಣ್ಣೆ ಯಾಕಂದ್ರೆ ನಾವು ಶುದ್ಧ ಕೊಬ್ಬರಿ ಎಣ್ಣೆಲೇ ಮಾಡೋದು ಅಷ್ಟೇ ಏನಾದರೂ ಡೌಟ್ ಇದ್ರೆ ಸೂರ್ಯಕಾಂತಿ ಪಾಂಬೆಲ್ ಎಣ್ಣೆ ಯಾವ ತರದ್ದು ಯೂಸ್ ಮಾಡೋದಿಲ್ಲ ಇದರಲ್ಲಿ ನಾವು ಏನಂದ್ರೆ ಮೇಡಂ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಮ ಆಯಿಲ್ ಜಾಸ್ತಿ ಟ್ರೆಂಡಿಂಗ್ ಮೇಲೆ ಇದೆ ಹೌದು ಟ್ರೆಂಡಿಂಗ್ ಗೋಸ್ಕರ ಬರಿ ಎಲ್ಲ ಸೋಶಿಯಲ್ ಇನ್ಫ್ಲುಯೆನ್ಸರ್ಸ್
ಬರೀ ವ್ಯೂಸ್ಗೋಸ್ಕರ ನಮ್ಮ ಆಯಿಲ್ನ ಯೂಸ್ ಮಾಡ್ತಾರೆ. ಬರೀ ಈಗ ನಮ್ಮ ಆಯಿಲ್ನ ಬಾಟಲ್ನ ಸುಮ್ಗೆ ನಾವು ಪೋಸ್ಟರ್ ಆದ್ರೂ ಎಷ್ಟೋ ಟ್ರೆಂಡ್ ಮೇಲೆ ಬಂದ್ಬಿಡುತ್ತೆ, ಯಾಕಂದ್ರೆ ಅಷ್ಟು ಟ್ರೆಂಡ್ ಮೇಲೆ ನಮ್ದು ಆಯಿಲ್ ಇದೆ. ಅದನ್ನ ಯೂಸ್ ಮಾಡ್ತವ್ರೆ ಅವ್ರ ಇದ್ರಿಗೋಸ್ಕರ ಯೂಸ್ ಮಾಡ್ಬಿಟ್ಟು ಅವ್ರು ಟ್ರೈ ಮಾಡ್ತವ್ರೆ. ನಮ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇಲ್ಲಿ ಬಂದು ನಿಮ್ಗೆ ಹೇಳ್ತಿರೋದು ಒರಿಜಿನಲ್ ಎಣ್ಣೆ ಬೇಕು, ಏನು ವಿಶೇಷತೆ, ಏನೇನು ಹಾಕ್ತೀವಿ, ಏನು ನಾವು ಹೆಂಗೆ ಬಳಸ್ತೀವಿ, ಅದೆಲ್ಲ ಬನ್ನಿ ನೋಡಿ. ನಿಮಗೆ ಬೇಕಾ ಡೈರೆಕ್ಟ್ ನಾವು ಲೊಕೇಶನ್ ಕೊಡ್ತೀವಿ ವಾಟ್ಸಪ್ಪಲ್ಲಿ, ವಾಟ್ಸಪ್ಪಲ್ಲಿ ಲೊಕೇಶನ್ ಕೊಡ್ತೀವಿ, ನಂಬರ್ ಕೊಡ್ತೀವಿ, ಅಲ್ಲಿ ಡೈರೆಕ್ಟ್ ಬನ್ನಿ ನೋಡಿ ಹೆಂಗೆ ಮಾಡ್ತಾರೆ ಅದೆಲ್ಲ ನೋಡ್ಬಿಟ್ಟು ವಿಶೇಷತೆ ನೋಡ್ಬಿಟ್ಟು ತಗೊಳ್ಳಿ. ಒರಿಜಿನಲ್ ಎಣ್ಣೆ ಸಿಗುತ್ತೆ, ಯಾರೋ ಹೇಳಿದ್ರು ಅಂತ ಕೇಳಿಸ್ಕೊಬಿಟ್ಟು ನೀವು ಹಿಂಗೆ ಮಾಡ್ತವ್ರೆ ಹಿಂಗೆ ಮಾಡ್ತವ್ರ ಅಂದರೆ ಅದಾಗಲ್ಲ ಮೇಡಮ್. ಎಷ್ಟೋ ಪ್ರಾಡಕ್ಟ್ಗಳು ಸಿಗ್ತಾ ಇದೆ, ಸೋ ಅದನ್ನ ಯೂಸ್ ಮಾಡಿ ಏನ್ ಹೇಳ್ತಾರೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಏನಂದ್ರೆ ಈಗ ಕಸ್ಟಮರ್ ಎಲ್ಲ ಏನ್ ಮಾಡ್ತಾರೆ, ಕಮ್ಮಿ ರೇಟ್ ಸಿಗ್ಬಿಡ್ತಾ ಅಂತ ಲಾಲಚಲ್ಲಿ ಬಂದ್ಬಿಡ್ತಾರೆ, ಓಹ್ ಕಮ್ಮಿ ಅಲ್ಲೇ ಸಿಗ್ತೈತೆ ನಾವು ತಕೊಂಡು ಯೂಸ್ ಮಾಡ್ಕೊಳವ ಅಂತ. ಅದೇ ತಪ್ಪು ಮೇಡಮ್. ಅದಕ್ಕೆ ಒರಿಜಿನಲ್ ಎಣ್ಣೆ ಬೇಕಾ? ಇದು ಮೇಡಮ್ 1500. 1500 ಅಂದ್ರೆ ಅದಕ್ಕೂ ನೀವು ಇಷ್ಟು ರೇಟಾ ಅಂತ ತಿಳ್ಕೊಬೇಡಿ. ನಾವ್ ಏನ್ ನಾವು ಎಷ್ಟು ಕಷ್ಟ ಮಾಡ್ತೀವಿ, ನಾವು ಎಲ್ಲಿ ಹೋಗ್ಬಿಟ್ಟು ಎಲ್ಲ ಜಡೆಬುಟ್ಟಿ ತಗೋ ಬರ್ತೀವಿ, ಹೋಗೋ ಚಾರ್ಜಸ್, ಬರೋ ಚಾರ್ಜಸ್ ಅದೆಲ್ಲಾನು ಮಿಕ್ಸ್ ಇರುತ್ತೆ, ನಾವು ಮೇಕಿಂಗ್ ಚಾರ್ಜ್ ಅದು ಎಲ್ಲ ಇರುತ್ತೆ ಅಲ್ವಾ. ಅದನ್ನ ನೀವು ಬರೀ 499 ಸಿಕ್ಕೈತೆ ಅಂತ ಲಾಲಚಲ್ ಬಂದ್ಬಿಟ್ಟು ತಗೋಬಿಡ್ತೀರಾ? ನಮ್ ಕಷ್ಟನು ನೋಡ್ಬೇಕು ಮೇಡಮ್. ನಾವ್ ಎಷ್ಟು ಕಷ್ಟ ಮಾಡ್ತೀವಿ, ಹೆಂಗೆಲ್ಲ ಜಡೆಬುಟ್ಟಿ ತಗೋ ಬರ್ತೀವಿ, ಹೆಂಗ್ ಪ್ರಿಪೇರ್ ಮಾಡ್ತೀವಿ, ಅದೆಲ್ಲ ನಮ್ಗೆ ಗೊತ್ತು ನಾವ್ ಎಷ್ಟು ಕಷ್ಟ ಮಾಡ್ತೀವಿ ಅಂತ. ಅಲ್ಲ ಹೌದು, ಯಾಕಂದ್ರೆ ಕಾಡುಗೆ ಎಲ್ಲ ಹೋಗಿ ನೀವು ತಗೋಬೇಕಂದ್ರೆ ಬಹಳ ಕಷ್ಟ ಇದೆ. ಹೌದು, ಬಟ್ ಈಗ ನೋಡಿದವ್ರು ಏನ್ ಅನ್ಕೋತಾರೆ ಅಂತಂದ್ರೆ, ಈಗ 1500 ರೂಪಾಯಿ ಕೊಟ್ಟು ಈ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಅಷ್ಟು ವರ್ತ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಯಾರೇ ಆಗಿರ್ಬೋದು, ಈಗ ನಾವು 1 ರೂಪಾಯಿ ಏನೋ ಒಂದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಇದಕ್ಕೆ 1500 ರೂಪಾಯಿ ಕೊಡೋಷ್ಟು ಬೆಲೆ ಇದಕ್ಕೆ ಇದೆಯಾ ಅಂತಲೂ ಕೂಡ ಯೋಚನೆ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ ನೀವು ಮೇಡಮ್? ಇದು 1500 ಅಂತ ಹೇಳಿದ್ರೆ ಅವ್ರು ಹೇಳಿ ತಿಳ್ಕೊಳ್ತಾರೆ ಎಣ್ಣೆ ಬೆಲೆನೆ ಇಲ್ಲ ಅಂತ ತಿಳ್ಕೊಳ್ತಾರೆ. ಆದ್ರೆ ಕೊಬ್ಬರಿ ಎಣ್ಣೆ ನಮ್ ಸನ್ಪ್ಯೂರ್ ಎಣ್ಣೆನೆ ತಗೊಳ್ಳಿ, ಎಷ್ಟು ಬೆಲೆ ಇದೆ ಅದಕ್ಕೆ. ಮತ್ತೆ ಕೊಬ್ಬರಿ ಎಣ್ಣೆ ಅದಕ್ಕಿಂತ ಸ್ವಲ್ಪನೇ ಜಾಸ್ತಿ. ಅದ್ರಲ್ಲಿ ಸೇರಿಸಿ ನಾವು ಅನ್ನು ಒಳ್ಳೇದಾಗ್ಲಿ, ಜನರುಗಳಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ಒಳ್ಳೆ ಎಣ್ಣೆನೆ ತಗೋಬಿಟ್ಟು ತಯಾರಿಸ್ಬಿಟ್ಟು ಕೊಡ್ತೀವಿ. ಆದರೆ ನೀವು ತಗೊಳ್ಳುವಾಗ ಏನು ಮಾಡ್ತೀರಾ, 499, ಅದರಲ್ಲಿ ಆದಿವಾಸಿ ಅಂತ ಹೆಸರು ಬಂದ್ಬಿಟ್ರೆ ಅದು ಬ್ರ್ಯಾಂಡ್ ಅಲ್ಲ ಮೇಡಮ್. ಯಾಕಂದ್ರೆ ತಯಾರಿಸುವ ವಿಧಾನ ಬೇರೆ ಇರುತ್ತೆ, ನೀವು ಹೆಸರು ನೋಡಿ ಕಮ್ಮಿ ಬೆಲೆ ಇದೆ ಅಂದ್ಬಿಟ್ಟು ಅದು ತಗೊಳ್ಳೋದಲ್ಲ. ಇದನ್ನ ಯೂಸ್ ಮಾಡಿ, ಯಾಕಂದ್ರೆ ನಾವು ಸ್ವಂತವಾಗಿ ತಯಾರಿಸುವ ಎಣ್ಣೆ ಇದು. ಯಾವ ತರ ಕೆಮಿಕಲ್ ಮೆಡಿಷನ್ ಕಂಪ್ನಿಯಲ್ಲಿ ತಯಾರಿಸುವ ಎಣ್ಣೆ ಅಲ್ಲ ಇದು, ನಮ್ಮ ಮನೆಯಲ್ಲಿ ತಯಾರಿಸ್ತೀವಿ, ಮಕ್ಕಳಿಗೂ ಯೂಸ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಬೆಲೆ ಇರುತ್ತೆ. ಯಾಕಂದ್ರೆ ಎಲ್ಲದರಲ್ಲೂ ಕಷ್ಟ ಇರುತ್ತೆ, ಸುಮ್ಮನೆ ಬರೋದಿಲ್ಲ. ಆನ್ಲೈನ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಹೆಸರು ಹೇಳ್ಕೊಂಡು ತುಂಬಾ ಜನ ಫೇಕ್ ಮಾಡ್ತಾ ಇದಾರೆ, ತುಂಬಾ ನೆಗೆಟಿವ್ ಆಗಿ ಇದ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ಫೇಕ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಮೇಡಮ್? ಏನಂದ್ರೆ ನಮ್ಮ ಅಕ್ಕ ಹೇಳಿದ್ರಲ್ಲ, ಲಾಕ್ಡೌನ್ ಅಲ್ಲಿ ನಾವು ಫೇಸ್ಬುಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಆಯಿಲ್ನ ತಗೊಂಡು ಬಂದಿದ್ವಿ. ಫಸ್ಟ್ ನಾವು ಎಕ್ಸಿಬಿಷನ್ಸ್ ಮನೆ ಮನೆಯಲ್ಲಿ ಮಾಡ್ತಿದ್ವಿ, ಆ ತರ ಇತ್ತಲ್ವಾ. ಆಗ ನಾವು ಸೋಶಿಯಲ್ ಪ್ಲಾಟ್ಫಾರ್ಮ್ ಅಂತ ನಾವು ಎಕ್ಸಿಬಿಷನ್ ಅಲ್ಲಿ ಇದ್ದಾಗ ಮೇಡಮ್, ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಬಂದು ನಮ್ದು ವಿಡಿಯೋ ತೆಗಿತಿದ್ರು. ಹಾಂ, ಆದಿವಾಸಿ ಜನಗಳು ಈ ಥರ ನೋಡಿ ಎಲ್ಲ ಎಣ್ಣೆಗಳಿದೆ ಅಂತ ತೆಗಿತಿದ್ರು. ಆವಾಗೇನಾಯಿತು, ಲಾಕ್ಡೌನ್ ಆಗ್ಬಿಡ್ತಲ್ವ, ಆವಾಗ ನಮ್ಮ ಆಯಿಲ್ನ ನಾವು ಫೇಸ್ಬುಕ್ ಪ್ಲಾಟ್ಫಾರ್ಮಲ್ಲಿ ತೊಗೊಬಂದ್ವಿ. ಫೇಸ್ಬುಕ್ಕಲ್ಲಿ ನಾವು ಎಲ್ಲ ಆಯಿಲ್ನ ಮಾರ್ತಿದ್ವಿ. ಮಾರ್ತಾ 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 ಸ್ವಲ್ಪ ಟ್ರೆಂಡ್ ಮೇಲೆ ಬಂತು ಮೇಡಮ್, ಆವಾಗಲೂ ಸ್ವಲ್ಪ ಟ್ರೆಂಡ್ ಮೇಲೆ ಬಂದಿತ್ತು. ಆಗೇನಾಯಿತು, ಸ್ವಲ್ಪ ಜನರು ಇದಾರಲ್ವಾ, ಅವರು ನಮ್ಮ ಹೆಸರು ಇಟ್ಕೊಂಡು ಚಿಕ್ಕ ಚಿಕ್ಕ ಬಾಟ್ಲು ಮಾರೋಕ್ಕೆ ಶುರು ಮಾಡಿಬಿಟ್ರು. ಆಗ ಏನಾಯಿತು, ನಮ್ಮದು ಬ್ಯಾನರ್ ಇರುತ್ತೆ, ನಾವು ಯಾವಾಗಲೂ ವಿಡಿಯೋ ತಗೋವಾಗ ಹಿಂದ್ಗಡೆ ಬ್ಯಾನರ್ ಹಾಕ್ತಿರ್ತೀವಿ, ನಮ್ಮದು ನಂಬರ್ ಇರುತ್ತೆ. ಆಗ ಕಸ್ಟಮರ್ ಹತ್ರ ಆಯಿಲ್ ಹೋಗುತ್ತೆ ಅಲ್ವಾ, ಅವರು ಫ್ರಾಡ್ ಅವರು ಕಸ್ಟಮರ್ ಹತ್ರ ಆಯಿಲ್ ಕಳಿಸ್ತಿದ್ರು. ಆಗ ಏನಾಯ್ತಂದ್ರೆ, ಆವಾಗ ಕಸ್ಟಮರ್ಸ್ಗೆ ಅಪ್ಲೈ ಮಾಡೋ ರೀತಿ ಅಂತ ಗೊತ್ತೇ ಇರಬೇಕು ಅವ್ರಿಗೆ. ಆವಾಗ ಬ್ಯಾನರಲ್ಲಿ ನೋಡ್ಬಿಟ್ಟು ನಮಗೆ ಕಾಲ್ ಮಾಡ್ತಿದ್ರು, ಕಾಲ್ ಮಾಡಿಬಿಟ್ಟು ನಮ್ಗೆ ಕೇಳ್ತಿದ್ರು ನಿಮ್ಮ ಆಯಿಲ್ ಹೆಂಗೆ ಹಚ್ಚೋದಂತ. ಆವಾಗ ನಾವು ಅವ್ರಿಗೆ ಹೇಳೋದು, ಆ ಬಾಟ್ಲು ಫೋಟೋ ನಮಗೆ ಕಳಿಸ್ಕೊಡಿ, ನಾವು ಹೇಳ್ತೀವಿ ಹೆಂಗೆ ಯೂಸ್ ಮಾಡ್ಬೇಕಂತ. ಅವರು ಒಂದ್ಸತಿ ಕಳಿಸ್ರು, ನಾವು ಅಂದ್ವಿ ಈ ಆಯಿಲ್ ನಮ್ದಲ್ಲ, ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ವಿ? ಆವಾಗ ಅವರು ಸ್ಕ್ರೀನ್ಶಾಟ್ ಹೋಗ್ಬಿಟ್ಟು ನಮಗೆ ಕಳಿಸಿದ್ರು. ನಾವು ಒಂದ್ಸತಿ ನೋಡಿದ್ವಿ, 2 ಸತಿ, 3 ಸತಿ ನೋಡ್ತಾ ನೋಡ್ತಾ ಆ ಥರನೇ ಕಂಟಿನ್ಯೂ ಆಯಿತು. ಆಗ ನಮಗೆ ಏನಾಯ್ತಂದರೆ, ಈ ಥರ ನಮ್ದು ಹೆಸರು ಇಟ್ಕೊಂಡು ಫ್ರಾಡು ಮಾಡ್ತವ್ರೆ ಅಂತ ಆವಾಗಲೇ ನಮಗೆ ಗೊತ್ತಾಗಿತ್ತು. ಆಗಲಿಂದ ನಾವು ಹೇಳ್ತಿರೋದು ನಿಮಗೆ, ಒರಿಜಿನಲ್ ಎಣ್ಣೆ ಬೇಕಾ, ವಿಡಿಯೋ ಕಾಲ್ ಮಾಡಿ ನೋಡಿ, ಕನ್ಫರ್ಮೇಶನ್ ತಗೊಳ್ಳಿ, ಆವಾಗ ತರಿಸಿ, 1/2 ಲೀಟ್ರ್ ಬಾಟ್ಲೆ ಒರಿಜಿನಲ್ ಆಯಿಲ್, ಇದಕ್ಕಿಂತ ಕಮ್ಮಿ ಸಿಗೋದಿಲ್ಲ. ಓಕೆ, ಈಗ ಆದಿವಾಸಿ ಜನಾಂಗ ಅಥವಾ ಈ ಹಕ್ಕಿ ಪಿಕ್ಕಿ ಜನಾಂಗ ಅನ್ನೋದು ಈ ಆಯಿಲ್ ತುಂಬ ಟ್ರೆಂಡಿಂಗ್ ಬಂದಾಗಲೇ ಸಾಕಷ್ಟು ಜನರಿಗೆ ಗೊತ್ತಾಗಿದೆ, ಓಕೆ ಈ ಥರ ಒಂದು ಜನಾಂಗ ಇದೆ, ಈ ರೀತಿಯಾಗಿ ಗಿಡಮೂಲಿಕೆಗಳನ್ನ ತಂದು ಈ ರೀತಿ ನಮಗೊಂದು ಆಯಿಲ್ ರೆಡಿ ಮಾಡಿಕೊಡ್ತಾರೆ ಅಂತ ಈ ಮೊದಲು ಅಷ್ಟು ಇದು ಪ್ರಾಮುಖ್ಯತೆ ಪಡೆದಿರಲಿಲ್ಲ. ಈ ಟ್ರೆಂಡಿಂಗ್ ಆದಮೇಲೆ ಗೊತ್ತಾಯಿತು. ಸೊ ಯಾವ ರೀತಿ ಟ್ರೆಂಡ್ ಆಯಿತು, ಇದಕ್ಕೆ ಯಾವ ಎಲ್ಲ ಮೂಲಿಕೆಗಳನ್ನ ನೀವು ಅಳವಡಿಸಿದ್ದೀರಾ ಅಂತ? ಇದನ್ನು 108 ಗಿಡಮೂಲಿಕೆ ಹಾಕಿ ಎಲ್ಲ ಥರದ್ದು ಹಾಕಿ ನಾವು ಶುದ್ಧ ಕೊಬ್ಬರಿ ಎಣ್ಣೆಯಲ್ಲಿ ತಯಾರು ಮಾಡಿಸ್ತೀವಿ.
ಒಂದೆರಡು ದಿವಸ ಅದನ್ನ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಫಸ್ಟ್ ನಾವು ಹಚ್ಕೊಳ್ತೀವಿ. ನಾವು ಹಚ್ಬಿಟ್ಟು ನಮ್ಗೆ ರಿಸಲ್ಟ್ ಕಾಣಿದ್ರೆ ಅವಾಗಲೇನೆ ಬೇರೆಯವ್ರಿಗೆ ನಾವು ಮಾರೋದು. ನಾವು ರಿಸಲ್ಟ್ ನಮ್ಗೆ ಕಾಣಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಮಾರೋದಿಲ್ಲ. ಈ ರೀತಿ ಎಣ್ಣೆಗಳು ನಮ್ಗೆ ಏನ್ ಸೈಡ್ ಎಫೆಕ್ಟ್ ಏನ್ ಪ್ರಾಬ್ಲಮ್ ಆಗಿಲ್ಲ ನಾವು ನೋಡ್ಕೊಳ್ತೀವಿ. ನಮ್ಗೆ ಒಳ್ಳೆ ಬೇರೆಯವ್ರು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಬಿಟ್ಟು ನಮ್ಗೆ ದೋಷಿ ಮಾಡೋದು ತಪ್ಪು ಮೇಡಮ್. ಯಾಕಂದ್ರೆ ಇವ್ರು ಅವಾಗಲೇ ಹೇಳ್ತಾ ಇದ್ರು ನಾವು ದೇವ್ರನ್ನ ತುಂಬಾ ನಂಬ್ತೀವಿ, ನಾವು ದೇವ್ರನ್ನ ನಂಬಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಈಗ ನಿಮ್ಮ ಜನಾಂಗದಲ್ಲಿ ಯಾವ ರೀತಿ ಇದೆ? ಯಾಕೆಂತ ಅಂದ್ರೆ ಈಗ ನಾವು ಒಂದು ಆಯಿಲ್ ತಗೋಬೇಕಂತಂದ್ರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಈ ಆಯಿಲ್ ಆಗಿರ್ಬೋದು ಬೇರೆ ಯಾವುದೇ ತಗೋಬೇಕಂತಂದ್ರು ದುಷ್ಪರಿಣಾಮ ಇದೆಯಾ ಅಂತ ಯೋಚನೆ ಮಾಡ್ತೀವಿ, ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ. ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಮಕ್ಕಳು ಕೂಡ ಈ ಆಯಿಲ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಸೆನ್ಸಿಟಿವ್ ಇರ್ತವೆ, ಅವಕ್ಕೆ ಯಾವ ರೀತಿ ಯೂಸ್ ಮಾಡಬಹುದು ಮೇಡಮ್? ಏನಂದ್ರೆ ಮೇಡಮ್, ನಮ್ ಜನರು ಭಗವಂತ ಅಂದ್ರೆ ದೇವ್ರಿಗೆ ಜಾಸ್ತಿ ನಂಬ್ತಾರೆ. ಯಾಕಂದ್ರೆ ನಾವು ಹುಟ್ಟಿದ್ದಿಂದಾನು ನಮ್ ಜನರು ಭಗವಂತ ದೇವ್ರಿಗೆ ಜಾಸ್ತಿ ನಂಬೋದು. ಅವರು ನಮ್ಮ ಆಯಿಲ್ ನ ಅಪ್ಲೈ ಅವರೇ ಮಾಡ್ತಿದ್ರು, ಭಗವಂತ ದೇವ್ರಿಗೋಸ್ಕರ ಅಂತಾನೆ ಕೂದಲು ಬಿಡ್ತಿದ್ರು. ಆಗ್ಲೇ ಬೇರೆ ಬೇರೆ ಊರವರು ನೋಡ್ಬಿಟ್ಟು ನಮ್ಗೆ ಹೇಳ್ತಿದ್ರು, ಏ ನಿಮ್ ಕೂದ್ಲು ಹಿಂಗಿದೆ, ಇಷ್ಟುದ್ದ ಇದೆ, ಅದೇನು ರಹಸ್ಯ ಏನಂತ. ಆವಾಗ ನಮ್ಮ ಹತ್ರ ಅವ್ರು ತಗೊಂಡೋಗ್ತಿದ್ರು. ಆದ್ರೂ ನಾವು ದುಡ್ಡು ಇಸ್ಕೊತಿಲ್ಲ ಮೇಡಮ್, ಯಾಕಂದ್ರೆ ಆವಾಗ ನಮ್ಗೆ ಅಷ್ಟು ಸೆನ್ಸ್ ಇತ್ತಿಲ್ಲ, ನಾವ್ ಹೆಂಗೆ ಇದ್ರಿಂದ ನಾವು ಬದುಕೋಬಹುದು ಅದೇನಂತ ನಮ್ಗೆ ಇತ್ತಿಲ್ಲ ಮೇಡಮ್. ಆವಾಗ ನಮ್ಗೆ ಗೊತ್ತಾಯ್ತು ಲಾಕ್ಡೌನ್ ನಮ್ಗೆ ಅದು ಶಿಕಾರ್ ಬೇಟೆ ಮಾಡೋದು ಅದನ್ನ ಸ್ಟಾಪ್ ಮಾಡ್ಬಿಟ್ರಲ್ವಾ. ಆವಾಗಲೇ ನಮ್ಗೆ ಗೊತ್ತಾಗಿದ್ದು ಇದನ್ನ ನಾವು ಮಾರಾಟ ಮಾಡ್ಬಿಟ್ಟು ಜೀವನ ಮಾಡ್ಬೋದಂತ. ಮನೆ ಮನೆಗೆ ಹೋಗಿ ಮಾಡ್ತಿದ್ವಿ, ಮನೆ ಮನೆಗೆ ಹೋಗಿ ಮಾಡ್ತಿದ್ವಿ. ಅಲ್ಲೋಗಿ ಎಲ್ಲ ಅಂದ್ರೆ ಇಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ಡೆಲ್ಲಿ ಮುಂಬೈ ಗುಜರಾತ್ ಆ ತರ ಹೋಗ್ತಿದ್ವಿ. ಅದು ದೂರ ದೂರ ಹೋಗ್ಬಿಟ್ಟು ಮಾರ್ತಿದ್ವಿ. ಆಮೇಲಿಂದ ಗೌರ್ಮೆಂಟ್ ಇಂದಾನು ನಮ್ಗೆ ಒಂದು ಪ್ಲಾನ್ ಸಿಕ್ತು, ಎಕ್ಸಿಬಿಷನ್ಸ್ ದೊಡ್ಡ ದೊಡ್ಡ ಎಕ್ಸಿಬಿಷನ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಕುತ್ಕೊಂಡು ಮಾರ್ಬೋದು ಅಂತ ನಾವು ಹೋಗ್ಬಿಟ್ಟು ಮಾರ್ತಿದ್ವಿ. ಆಗ ಲಾಕ್ಡೌನ್ ಆಯ್ತು, ಅದೇ ಆಮೇಲೆ ಪ್ಲಾಟ್ಫಾರ್ಮ್ ಮೇಲೆ ತಂದ್ವಿ, ಹಂಗ ಫ್ರಾಡ್ ನಡೀತಾ ಹೋಗ್ತು. ಅದಕ್ಕೆ ನಾವು ಇವತ್ತು ಕುತ್ಕೊಂಡು ಹೇಳ್ತಿರೋದು ಒರಿಜಿನಲ್ ಎಣ್ಣೆ ತಗೊಳ್ಳಿ ಅಂತ. ಎಷ್ಟೊಂದ್ ಜನ ಇಲ್ಲ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರೆ, ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಇಲ್ಲ, ಇದನ್ನ ಯಾರು ಕೂಡ ಯೂಸ್ ಮಾಡಬೇಡಿ, ಯಾವಾಗ್ಲೇ ಕೂಡ ನಾನು ಹೇಳಿದೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಇದಕ್ಕೆ, ಯಾರು ಇದನ್ನ ಉಪಯೋಗಿಸ್ಬೇಡಿ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಒಂದು ಒಳ್ಳೇದಿದೆ ಅಂತ ಹೇಳಿದ್ರೆ ಕೆಟ್ಟದ್ದು ಇದೇ ಇರುತ್ತೆ ಮೇಡಮ್. ರಿಸಲ್ಟ್ ನೀವು 10 ದಿನಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಅಷ್ಟು ಬೇಗ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಷ್ಟು ಬೇಗ ರಿಸಲ್ಟ್ ನಮ್ಗೆ ಸಿಗುತ್ತೆ ಮೇಡಮ್? ಯಾಕಂದ್ರೆ ಗಿಡಮೂಲಿಕೆ ಎಣ್ಣೆ ಇದು, ಕೆಮಿಕಲ್ ಎಣ್ಣೆ ಅಲ್ಲ, ಇದು ನ್ಯಾಚುರಲ್ ಆಗಿರೋ ಎಣ್ಣೆ ಇದು, ನೈಸರ್ಗಿಕ ಎಣ್ಣೆ ಇದು ಮೇಡಮ್. ಒಬ್ಬರೊಬ್ಬರಿಗೆ 10 ದಿನದಲ್ಲಿ ರಿಸಲ್ಟ್ ಬರುತ್ತೆ, ಒಬ್ಬರೊಬ್ಬರಿಗೆ ಸ್ವಲ್ಪ ಮೆತ್ತಿಗೆ ರಿಸಲ್ಟ್ ಬರುತ್ತೆ, ಅದಕ್ಕೆ ಏನು ಭಯ ಇಲ್ಲ ಮೇಡಮ್. ಮತ್ತೆ ನಮ್ದು ಮೇಡಮ್ ಇದು ಎಣ್ಣೆ ನಿಮ್ಮ ಮನೆ ಹತ್ರ ಬಂದು ತಲುಪಿದ್ರೆ ಕೊರಿಯರ್ ಬರ್ತಾರೆ ಅಲ್ವಾ, ಕೊರಿಯರ್ ಅವ್ರು ಬಂದ್ರೆ ನಮ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಮ್ ಪಾರ್ಸಲ್ ತೋರಿಸ್ಬಿಟ್ಟು ತಕೊಳ್ಳಿ ಒರಿಜಿನಲ್. ಪಾರ್ಸಲ್ ತೋರಿಸಿ, ಯಾಕಂದ್ರೆ ನಮ್ ಪಾರ್ಸಲ್ ಅಲ್ಲಿ ಈ ಫೋಟೋ ಇದೆ ಅಲ್ಲ, ಇದೇ ಫೋಟೋ ಇರುತ್ತೆ, ಇದೇ ಫೋಟೋ ನಮ್ ಲೋಗೋ ಅಂತ ನಾವು ಹಾಕಿದೀವಿ, ಅದ್ ನೋಡ್ಬಿಟ್ಟು ತಕೋತೀವಿ, ಆವಾಗ ಹೇಳ್ತೀವಿ ತಕೊಳ್ಳಿ ಅಂತ. ಓಕೆ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ಯಾವ ರೀತಿ ಉಪಯೋಗಿಸ್ಬೇಕು ಈ ಆಯಿಲ್ ನ. ಹಾಗೆ ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಫೇಕ್ ಅಂತ ಸುಮಾರು ಜನ ಹೇಳ್ತಾರೆ, ಅವ್ರಿಗೂ ಕೂಡ ಒಂದು ಉತ್ತರ ಕೊಟ್ಟಂಗ ಆಯ್ತು. ಯಾಕಂತಂದ್ರೆ ಎಷ್ಟೋ ಜನ ಹೇಳ್ತಾರೆ ಇದನ್ನ ಯೂಸ್ ಮಾಡಬೇಡಿ, ಇದು ಸರಿ ಇಲ್ಲ ಅಂತ ಎಷ್ಟೋ ಜನ. ಇನ್ನೊಂದು ಮಾತು ಏನಂದ್ರೆ ಮೇಡಮ್, ಈ ಜನರೇಷನ್ ಅಲ್ಲಿ ನಾವು ಮೆಡಿಕಲ್ಸ್ ಅಂತ ಹಾಸ್ಪಿಟಲ್ಸ್ ಎಲ್ಲ ಆಗಿರೋದು ಮೇಡಮ್, ರಾಜ ಅವ್ರ ಕಾಲದಲ್ಲಿ ಜಾಸ್ತಿ ಅವ್ರು ನಂಬಿದ್ದೆ ಜಡಿಬೂಟಿಗೆ, ಗಿಡಮೂಲಿಕೆ ಏನ್ ಪ್ರಾಬ್ಲಮ್ ಇದ್ರು ಅವರು ಔಷಧಿ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ತಿದ್ರು. ಆ ಕಾಲದಲ್ಲಿ ಏನು ಕೆಮಿಕಲ್ ಮೆಡಿಸಿನ್ ಇರ್ಲಿಲ್ಲ. ನೀವು ಒಂದ್ಸತಿ ನಿಮ್ಮ ಅಜ್ಜ ಅಜ್ಜಿರ್ನ ಕೇಳಿ, ಏನ್ ಯೂಸ್ ಮಾಡ್ತಾ ಇದ್ರಿ ನೀವು ಮೊದ್ಲು, ಕೂದ್ಲಿಗೆ ಏನ್ ಯೂಸ್ ಮಾಡ್ತಾ ಇದ್ರಿ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ಏನು ಯೂಸ್ ಮಾಡ್ತಾ ಇದ್ರಿ ಅಂತ ಕೇಳಿ ಅವ್ರು ಹೇಳ್ತಾರೆ. ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬೆನಿಫಿಟ್. ನಮ್ಮ ತಾತ ಮುಂತಾದ ಪಾರಂಪರೆ ಮೇಡಮ್ ಇದು, ಇದು ಸೇಲ್ ಮಾಡ್ಬೇಕಂತ ನಮ್ಗೇನಿಲ್ಲ, ಇರೋದ್ರಲ್ಲೇ ನಾವು ತಿನ್ಕೊಂಡಿರ್ತೀವಿ. ಆದ್ರೂ ಬೇರೆಯವ್ರಿಗೂ ನಮ್ಗಿಲ್ಲ ಉಪಯೋಗ ಆಗ್ಲಿ ಅಂತ ನಾವು ತೋರಿಸ್ತಿದೀವಿ. ಆದ್ರೂ ನಮ್ಮ ಹೆಸರೇ ಕೆಡಿಸ್ತಾರೆ ವ್ಯಾಪಾರ ಮಾಡಕ್ಕೆ, ಯಾಕಂದ್ರೆ ನಾವು ಮನುಷ್ಯರಲ್ವಾ, ನಾವು ಬೇರೆ ತರದ ವ್ಯಾಪಾರ ಮಾಡ್ತೀವಿ, ಇದನ್ನೇ ಮಾಡ್ಬೇಕಂತ ಏನ್ ಅವಶ್ಯಕತೆ ಇಲ್ಲ. ಆದ್ರೆ ಜನರಿಗೂ ಸ್ವಲ್ಪ ಉಪಯೋಗ ಆಗ್ಲಿ ಅನ್ಬಿಟ್ಟು ಇದನ್ನ ಮಾಡ್ತಾ ಇರೋದು. ನಾವು ಓದೋದು ಬರೆಯೋದು ಅಂತ ಇಲ್ಲ ಮೇಡಮ್, ಸ್ಕೂಲ್ ಹೋಗೋದು ಇದು ನೋಡ್ಬಿಟ್ಟು ನಾವು ಕಲ್ತಿರೋದು, ನೋಡಿದ್ರೇನೆ ಯಾವ ತರ ಮಾಡ್ಬೇಕಂತ ನಾವು ಕಲ್ತಿದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಯಾಕೆಂತಂದ್ರೆ ಎಲ್ರಿಗೂ ಕೂಡ ಗೊಂದಲ ಇತ್ತು, ಈ ಪ್ರಾಡಕ್ಟ್ನ ನಾವು ತಗೋಬೇಕಾ ಬೇಡ್ವಾ, ಇದು ಫೇಕಾ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೀಗ ನೋಡಿದ ತಕ್ಷಣ ಇದು ಫೇಕ್ ಅಂತ ಸುಮಾರು ವಿಡಿಯೋಸ್ನ ನಾವೇ ನೋಡ್ತಾ ಇರ್ತೀವಿ, ಅದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.
ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ವಿಳಾಸ ಪಕ್ಷಿರಾಜಪುರ ನೆಲ್ಲೂರು ಪಲಾ ಪೋಸ್ಟ್ ಹುಣಸೂರು ತಾಲೂಕು ಮೈಸೂರು 571105 ಸಂಪರ್ಕಿಸಿ 7259291332 7259291372 7256291235 ಇದಾಗತ್ತೆ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾರೆ ಪವರ್ ಟಿವಿ ಇದು ನಿಮ್ಮ ಶಕ್ತಿ